ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಇವತ್ತು ಕರ್ನಾಟಕದ ಪ್ರಮುಖ ಸಮಿತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್ ಫಾರ್ KPSC ಎಕ್ಸಾಮ್ಸು. ಈ ಟಾಪಿಕಲ್ಲಿ ನಾನು 15 ಪ್ರಮುಖ ಸಮಿತಿಗಳನ್ನು ಲಿಸ್ಟ್ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಕರ್ನಾಟಕ ರಿಲೇಟೆಡೇ, ಅದರಲ್ಲಿ ಕೆಲವೊಂದು ಬಾಕಿ ಸಮಿತಿಗಳನ್ನು ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇವತ್ತು 15 ಪ್ರಮುಖ ಸಮಿತಿಗಳನ್ನು ನೋಡೋಣ. ಸೊ ಮೊದಲನೇದಾಗಿ ನೋಡಿ, ಕಮಿಟಿ ಫಾರ್ ಸಪ್ರೇಟ್ ಫ್ಲ್ಯಾಗ್ ರೀಸೆಂಟಾಗಿ ಮಾಡಿದ್ದಿದ್ದನ್ನು ಇವೆಲ್ಲ ಕ್ವಶನ್ ಕೇಳ್ತಿರ್ತಾರೆ ಜಾಸ್ತಿ. ಎಕ್ಸಾಮ್ಗೆ ಯಾವುದೋ ಒಂದು ಹೊಸ ಕಮಿಟಿ ಇದ್ದರೆ ಈಗ ನೋಡ್ಬೋದು ನೀವು. ರೀಸೆಂಟಾಗಿ ಎಕ್ಸಾಮ್ ಸಾಕಷ್ಟು ಎಕ್ಸಾಮ್ ನಡೆದಿದೆ, ಅದರಲ್ಲಿ ಕಮಿಟಿ ಬಗ್ಗೆ ಯಾವಾಗಲೂ ಪ್ರಶ್ನೆ ಇರ್ತವೆ. ಸೊ ಇದು ಸಪ್ರೇಟ್ ಫ್ಲ್ಯಾಗ್ ಸಲುವಾಗಿ 9 ಮೆಂಬರ್ ಕಮಿಟಿ ಮಾಡಿದರು. 9 ಮಂದಿ ಮೆಂಬರ್ಸ್ ಇದ್ದರು, ಹೆಡೆಡ್ ಬೈ ಎಸ್ ಜಿ ಸಿದ್ದರಾಮಯ್ಯ. ಇವರು ಅದರ ಹೆಡ್ ಇದು ಚೇರ್ಮನ್ ಆಗಿದ್ದರು ಆ ಕಮಿಟಿದು. ಸೊ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ನ್ಯೂ ಟ್ರೈಕಲರ್ ಹ್ಯಾವಿಂಗ್ ಅ ಯೆಲ್ಲೋ ಎಟ್ ದ ಟಾಪ್, ವೈಟ್ ಇನ್ ದ ಮಿಡಲ್, ರೆಡ್ ಇನ್ ದ ಬಾಟಮ್. ಮೊದಲು ನಮ್ದು ಹೆಂಗಿತ್ತು ಫ್ಲ್ಯಾಗು, ಇಲ್ಲಿದೆ ನೋಡಿ, ನಾನು ಇಲ್ಲಿ ನಿಮ್ಗೆ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಈಗ ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಈಗ ಹೊಸ ಆಫಿಷಿಯಲ್ ನಾವು ಫ್ಲ್ಯಾಗ್ ಏನು ಮಾಡ್ಕೋಬೇಕು ಮಾಡಿದ್ದೆಲ್ಲ ಅದು ಇದು. ಮೊದಲು ಇದ್ದ ಫ್ಲ್ಯಾಗ್ ಏನಿದೆಲ್ಲ ಅದು ಇದು. ಓಕೆ, ಸೊ ಅದಕ್ಕೆ ನೀವು ಫ್ಲ್ಯಾಗ್ ಡಿಫ್ರೆನ್ಸ್ ನೋಡಿ ನೆನಪಿರ್ಬೇಕು. ನಿಮಗೆ ಪ್ರಶ್ನೆ ಕೇಳ್ಬೋದು ಎಷ್ಟು ಕಲರ್ ಇದ್ದಾವೆ ಅಂತ ಕೇಳ್ಬೋದು, ಮಧ್ಯದಲ್ಲಿ ಏನಿದೆ ಅಂತ ಕೇಳ್ಬೋದು. ಅದಕ್ಕೆ ಕ್ಲಿಯರಾಗಿ ನೋಡ್ಕೊಳ್ಳಿ, ಮೇಲುಗಡೆ ಯೆಲ್ಲೋ, ಮಧ್ಯದಲ್ಲಿ ವೈಟು, ತೆಳಗಡೆ ರೆಡ್ ಇದೆ. ಮೊದಲು ಎರಡೇ ಕಲರ್ ಇತ್ತು, ಯೆಲ್ಲೋ ಆ್ಯಂಡ್ ರೆಡ್. ಈಗ ಮೂರು ಕಲರು, ಮಧ್ಯದಲ್ಲಿ ಗಂಡ ಬೇರುಂಡ ಸಿಂಬಲ್ ಇದು. ಸೊ ಇದನ್ನು ಕೂಡ ಇದೆ. ಸೊ ಇಷ್ಟು ನೆನ್ಪಿಡ್ಬೇಕು ನೀವು. ಇದು ಆಫಿಷಿಯಲ್ಲು, ಇದು ಅನ್ಅಫಿಷಿಯಲ್. ಮೊದಲು ನಾವು ಮಾಡಿದ್ದು ಇದ್ರ ಬಗ್ಗೆ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ, ಇದು ವಿವಾದ ಆಗಿತ್ತು. ಸೊ ಇಷ್ಟು ಫ್ಲ್ಯಾಗ್ ಬಗ್ಗೆ ನೆನ್ಪಿಡಿ. ಆಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡಿ, ಮೊದಲಿಂದ ನಿಮ್ಮ ಫ್ಲ್ಯಾಗ್ ಇದೆಯಲ್ಲ, ಸೊ ಈ ಫ್ಲ್ಯಾಗ್ ಇದೆಯನ್ನಲ್ಲ, ಈ ಫ್ಲ್ಯಾಗನ್ನು ಕಲ್ಪಿಸಿದವರು ಯಾರು ಗೊತ್ತಾ? ವೀರಸೇನಾನಿ ಮಾ ರಾಮಮೂರ್ತಿ ಅಂತೇಳಿ 1960ರಲ್ಲೇ ಅವರು ಮಾಡಿದರು. ಇದ್ರ ಬಗ್ಗೆ ಮೊನ್ನೆ ಪ್ರಶ್ನೆನೂ ಬಂದಿತ್ತು ಎಕ್ಸಾಮಲ್ಲಿ, ರೀಸೆಂಟಾಗಿ ಯಾವುದು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇತ್ತಲ್ಲ, ಅದರಲ್ಲಿ ಇದ್ರ ಬಗ್ಗೆ ಪ್ರಶ್ನೆನೂ ಬಂದಿತ್ತು ಅನ್ಕೋತೀನಿ. ಸೊ ಈಗ ಚೇಂಜ್ ಆಗಿದ್ದು ಏನು ಇಂಪಾರ್ಟೆಂಟ್ ಇದೆಲ್ಲ ಅದನ್ನು ನೀವು ನೆನ್ಪಿಡಬೇಕು ಕಲರ್. ಓಕೆ, ಸೊ ಈ ಕಮಿಟಿ ಚೇರ್ಮನ್ ಎಸ್ ಸಿ ಸಿದ್ದರಾಮಯ್ಯ ಆಗಿದ್ದರು. ಈ ಫ್ಲ್ಯಾಗ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿರಿ. ಓಕೆ, ಸೊ ಎರಡನೇದು ನೋಡಿ, ಕಮಿಟಿ ಆನ್ ಲಿಂಗಾಯತ್ ರಿಲಿಜನ್. ಸೊ ಇದ್ರ ಅಪಾಯಿಂಟೆಡ್ ಅಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿತ್ತು. ಇದು ಹೆಡ್ ಬಂದುಬಿಟ್ಟಿರೋದ್ರು ಜಸ್ಟಿಸ್ ನಾಗಮೋಹನ್ ದಾಸ್, ಇಲ್ಲಿ ಏನು ಬೋಲ್ಡಾಗಿ ಮಾರ್ಕ್ ಮಾಡಿದ್ದಿಲ್ಲ. ಸೊ ನಾಗಮೋಹನ್ ದಾಸ್ ಕಮಿಟಿ ಅಂತಾರೆ ಅದಕ್ಕೆ. ಅದು ಲಿಂಗಾಯತ್ ರಿಲಿಜನ್ ಕಮಿಟಿ ಬಗ್ಗೆ 2017ರಲ್ಲಿ ಫಾರ್ಮ್ ಮಾಡಿದರು ಡಿಸೆಂಬರ್ದಲ್ಲಿ. ಸೊ ಟು ಎದಕ್ಕೆ ಫಾರ್ಮ್ ಮಾಡಿದ್ರು ನೋಡಿ, ಟು ಡಿಸೈಡ್ ಆನ್ ದ ಮ್ಯಾಟರ್, ಏನು ಲಿಂಗಾಯತ್ ಐಡೆಂಟಿಫೈ ಸಪ್ರೇಟ್ ರಿಲಿಜನ್ ಐಡೆಂಟಿಫೈ ಮಾಡಬೇಕಾ ಅಂತೇಳಿ ಮಾಡಿದರು. ಬಟ್ ಕಮಿಟಿ ಹೇಳಿತ್ತು ಏನು ರೆಕಮೆಂಡ್ ಮಾಡ್ತಂದ್ರೆ, ಗಿವ್ ಅ ರಿಲಿಜಿಯಸ್ ಮೈನಾರಿಟಿ ಟ್ಯಾಗ್ ಟು ಲಿಂಗಾಯತ್ಸ್ ಅಂತ ರೆಕಮೆಂಡ್ ಮಾಡಿತ್ತು. ಓಕೆ, ಸೊ ನೀವು ಇಲ್ಲಿ ಕಮಿಟಿ ಹೆಡ್ ನೆನಪಿರ್ಬೇಕು, ಜಸ್ಟಿಸ್ ನಾಗಮೋಹನ್ ದಾಸ್. ನಾವು ವೀರೇಶ್ ಕಮಿಟಿ, ಇದು ತುಂಬ ಹಳೆ ಕಮಿಟಿ ಬಟ್ ನ್ಯೂಸಲ್ಲಿದೆ, ಅದಕ್ಕೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಯಾಕಂದರೆ ಫಾರ್ಮರ್ ಸೂಸೈಡು, ಫಾರ್ಮ್ ಲೋನ್ ವೇವರು, ರೈತ ಸಾಲ ಮನ್ನಾ ಏನಾಗಿ ಮಾಡ್ತಾಯಿದಾರಲ್ಲ ಅದಕ್ಕಾಗಲಿ, ಮತ್ತು ರೈತರ ಆತ್ಮಹತ್ಯೆ ಜಾಸ್ತಿ ಆಗೋದ್ರಿಂದ ನ್ಯೂಸಲ್ಲಿದೆ. ಇದು ಎಸ್ ಎ ಆಗ್ಬೋದು ಅಥವಾ ಎಲ್ಲಾದರೂ ಯೂಸ್ ಆಗುತ್ತೆ ನಿಮಗೆ. 2002ರಲ್ಲಿ ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅಪಾಯಿಂಟ್ ಮಾಡಿದರು. ಅವರು ಜಿ ಕೆ ವೀರೇಶ್ ಅಂತ ಅವ್ರ ಹೆಸರು, ಅದಕ್ಕೆ ವೀರೇಶ್ ವರದಿ ಅಂತಾರೆ. ಅದಕ್ಕೆ ಅವರು ಫಾರ್ಮರ್ಲಿ ಕರ್ನಾಟಕ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು. ಇವರು ಎದಕ್ಕಂದರೆ ಫಾರ್ಮರ್ ಸಾಲ ಜಾಸ್ತಿ ಆಗೋದು, ಸುಯಿಸೈಡ್ ಬಗ್ಗೆ ಸ್ಟಡಿ ಮಾಡಿ ಏನೋ ರೆಕಮೆಂಡೇಷನ್ ಕೊಡಲಿಕ್ಕೆ ಇದನ್ನು ಅಪಾಯಿಂಟ್ ಮಾಡಿತ್ತು. ನೀವು ಡೀಟೇಲ್ ಆಗಿ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಈಗ ಬ್ರೀಫ್ ಆಗಿದ್ದು, ಓಕೆ, ಇನ್ಫಾರ್ಮೇಷನ್ ಇದ್ರ ಬಗ್ಗೆನೇ ಸಪ್ರೇಟ್ ಟಾಪಿಕ್ ಮಾಡ್ಬೋದು. ವೀರೇಶ್ ವರದಿ ಬಗ್ಗೆನೇ ನಾನು ರೈತರ ಆತ್ಮಹತ್ಯೆಯನ್ನು ಮಾಡಿದ್ದೀನಿ ಲವ್ ಟಾಪಿಕ್ಕು, ಅದರಲ್ಲಿ ಈ ಪಾಯಿಂಟ್ಗಳನ್ನು, ಈ ವರದಿಯ ಪಾಯಿಂಟ್ಗಳನ್ನೆಲ್ಲ ಕವರ್ ಮಾಡಿದ್ದೀನಿ. ನೀವು ನೋಡಿದೆ ಅಂದರೆ ಅದನ್ನು ನೋಡ್ಬೋದು, ರೈತರ ಆತ್ಮಹತ್ಯೆ ಮತ್ತು ಸುಧಾರಣೆಗಳು ಅಂತ ಏನು ಮಾಡಿದ್ದೀನಿ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಕಮಿಟಿ ನೋಡೋಣ, ಸರೋಜಿನಿ ಮಹಿಷಿ ಕಮಿಟಿ. ಇದು ಕೂಡ ನ್ಯೂಸಲ್ಲಿದೆ, ಯಾಕಂದರೆ ಮತ್ತೆ ಕರ್ನಾಟಕ ಏನು ಸಂಘಗಳಿದಾವಲ್ಲ, ಕನ್ನಡ ಸಂಘಗಳು, ಅವು ಸರೋಜಿನಿ ಮಹಿಷಿ ಕಮಿಟಿಯನ್ನು ಜಾರಿಗೆ ತರುವಂತೆ ಒತ್ತಾಯಿಸ್ತಿದ್ದಾವೆ. ಇದನ್ನು ರಾಮಕೃಷ್ಣ ಹೆಗಡೆ ಅವರು 1986ರಲ್ಲಿ ರಚಿಸಿದರು. ಅವರು ಈ ಕಮಿಟಿ 58 ರೆಕಮೆಂಡೇಷನ್ ಕೊಟ್ಟಿತ್ತು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ 100% ರಿಸರ್ವೇಷನ್ ಫಾರ್ ಕನ್ನಡ ಗ್ಯಾಸ್ ಇನ್ ಆಲ್ ಸ್ಟೇಟ್ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. ಸೊ ಇದ್ರ ಬಗ್ಗೆನೂ ಒಂದು ಸಪ್ರೇಟ್ ನಾನು ಪಾಠ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಇಲ್ಲಿ ಬ್ರೀಫಾಗಿ ನೀವು ಸರೋಜಿನಿ ಮಹಿಷಿ ರಿಪೋರ್ಟ್ ಎದಕ್ಕೆ ಸಂಬಂಧಪಟ್ಟಿದ್ದು, ಕನ್ನಡಿಗಾಜಿಗೆ ರಿಸರ್ವೇಷನ್ ಕೊಡಲಿಕ್ಕೆ. ಅದೇನು ಸನ್ ಆಫ್ ದ ಸಾಯಿಲ್ ಅಂತ ಏನಂತೀವಲ್ಲ, ಮಣ್ಣಿನ ಮಗ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಸನ್ ಆಫ್ ದ ಸಾಯಿಲ್. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನಾ MNS-ದವರು ಹೋರಾಟ ಮಾಡ್ತಿರ್ತಾರಲ್ಲ, ಹಾಗೆ ಇಲ್ಲಿ ಕನ್ನಡ ಸಂಘಗಳು ಹೋರಾಟ ಮಾಡ್ತಾವಲ್ಲ, ಅವಕ್ಕೆಲ್ಲ ಸನ್ ಆಫ್ ಸಾಯಿಲ್ ಕಣ್ಣು ಇದು ಅಂತಾರೆ. ಸೊ ಅದೇ ರೀತಿ ಇದನ್ನು ಕನ್ನಡಿಗರಿಗೆ ರಿಸರ್ವೇಷನ್ ಕೊಡಲಿಕ್ಕೆ ಪ್ರೈವೇಟ್ ಸೆಕ್ಟರಲ್ಲಿ, ಗೌರ್ಮೆಂಟ್ ಸೆಕ್ಟರ್ ಕೊಡಲಿಕ್ಕೆ ಈ ಕಮಿಟಿ ಇಂಪಾರ್ಟೆಂಟ್. ಇನ್ನು ಆ್ಯಕ್ಚುಲಿ ಈ ಕಮಿಟಿ ಟು ರಿವೈಸ್ ದ ರೆಕಮೆಂಡೇಷನ್ ಆಫ್ ಸರೋಜಿನಿ ಮಹಿಷಿ ಕಮಿಟಿ ಅಂತೇಳಿ ಒಂದು ಕಮಿಟಿ ಮಾಡಿದರು. ಯಾಕೆಂದರೆ ಇದು 1985ರಲ್ಲಿ ಮಾಡಿದ್ರಿಂದ ಆಲ್ರೆಡಿ 30 ವರ್ಷ ಗತಿಸಿ ಹೋಗಿದ್ದಾವೆ. ಸೊ ಈ ಸದ್ಯಕ್ಕೆ ಹಾಗೇ LPG ರಿಫಾರ್ಮ್ಸ್ ಬಂದು, ಅಂದರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಏನು ಬಂತಲ್ಲ, ಬಂದಮೇಲೆ ಈ ಕಮಿಟಿ ರಿಪೋರ್ಟು ಸ್ವಲ್ಪ ಈಗ ಅಬ್ಸುಲೇಟ್, ಅಂದರೆ ಯೂಸ್ಲೆಸ್ ಆಗ್ಬೋದು, ಅಂದರೆ ಅದ್ರ ಸ್ವಲ್ಪ ರಿಫಾರ್ಮ್ ಮಾಡಬೇಕಾಗತ್ತೆ ಅಂತೇಳಿ
ಫೈವ್ ಮೆಂಬರ್ ಕಮಿಟಿ ಮಾಡಿದರು ಟು ರಿವೈಸ್ ದ ರೆಕಮೆಂಡೇಶನ್ ಆಫ್ ದ ಸರೋಜಿನಿ ಮಹಿಷಿ ಕಮಿಟಿ ಅಂಡರ್ ಚೇರ್ಮನ್ಶಿಪ್ ಆಫ್ ಎಲ್ ಹನುಮಂತಯ್ಯ. ಬಟ್ ಈ ಸದ್ಯಕ್ಕೆ ಆದರೂ ಕಮಿಟಿ ಹೆಡ್ ಬಂದುಬಿಟ್ಟು ಎಸ್ ಜಿ ಸಿದ್ದರಾಮಯ್ಯ ಇರ್ತಾರೆ, ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಈಗ ಅವರು ಅಧ್ಯಕ್ಷರು ಇದು ಯಾಕಂದರೆ ಅಂದರೆ ಈಗ ಐ ಟಿ ಸೆಕ್ಟರ್ ಬಂದುಬಿಟ್ಟು ಏನು ಸಾಕಷ್ಟು ಬೇರೆ ರಾಜ್ಯದವರು ಏನು ಕನ್ನಡದಲ್ಲಿ ಜಾಬ್ ಅಂದರೆ ಬೆಂಗಳೂರಲ್ಲಿ ಜಾಬ್ ತಗೋತಾ ಇರೋದ್ರಿಂದ ಈ ಇಶ್ಯೂ ಮತ್ತೆ ಉದ್ಭವಿಸಿದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ರಿವೈಸ್ ಕಮಿಟಿ ಟು ರಿವೈಸ್ ದ ರೆಕಮೆಂಡೇಶನ್ ಆಫ್ ದ ಸರೋಜಿನಿ ಮಹಿಷಿ ಕಮಿಟಿ. ಓಕೆ, ಅದರ ಹೆಡ್ ಬಂದುಬಿಟ್ಟು ಎಲ್ ಹನುಮಂತಯ್ಯ ಇದ್ದರು, ಈ ಸದ್ಯಕ್ಕೆ ಎಸ್ ಜಿ ಸಿದ್ದರಾಮಯ್ಯ ಅವರು ಅದರ ಹೆಡ್ ಇದ್ದಾರೆ. ಓಕೆ, ಅವ್ರ ರೆಕಮೆಂಡೇಶನ್ ನೋಡಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಒಂದು ನ್ಯೂಸ್ ಸ್ಟಾರ್ಟ್ ಮಾಡ್ಬೇಕಂತ ಅವ್ರು ರೆಕಮೆಂಡ್ ಮಾಡಿದರು ಕನ್ನಡದಲ್ಲಿ, ಯಾಕಂದರೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಸ್ಟಾರ್ಟ್ ಮಾಡಿದರೆ ಕನ್ನಡಕ್ಕೆ ಹೆಲ್ಪ್ ಆಗುತ್ತಂತ. ಅದರ ಇಂಪಾರ್ಟೆಂಟ್ ಮೆಂಬರ್ಸ್ ಬಂದುಬಿಟ್ಟು ಗೋರು ಚನ್ನಬಸಪ್ಪ, ಬಿ ಎಲ್ ಶಂಕರ್, ಆಮೇಲೆ ಹೇಮಲತಾ ಮಹಿಷಿ ಅವರಾಗಿದ್ದರು, ಆಮೇಲೆ ಲೀಗಲ್ ಎಕ್ಸ್ಪರ್ಟ್ ಯಾರು ಅವರೇ ಹೇಮಲತಾ ಮಹಿಷಿ, ಆಮೇಲೆ ರಾಮ್ ನಮ್ ಚಂದ್ರಶೇಖರ್ ಆಗಿದ್ದರು, ಇವರೆಲ್ಲ ಅದರ ಮೆಂಬರ್ಸ್ ಇದ್ದರು. ಇನ್ನು ಸಿಕ್ಸ್ ಪೇ ಕಮಿಷನ್ ಎಲ್ಲರಿಗೂ ಗೊತ್ತು. ಸೊ ಸಿಕ್ಸ್ ಪೇ ಕಮಿಷನ್ ಆಲ್ರೆಡಿ ರಿಪೋರ್ಟ್ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡಿದರೆ, ಅದು ಏಪ್ರಿಲ್ 1, 2018 ಜಾರಿಗೆ ಕೂಡ ಆಗಿದೆ. ಅದರ ಚೇರ್ಮನ್ ಬಂದುಬಿಟ್ಟು ಎಂ ಆರ್ ಶ್ರೀನಿವಾಸ ಮೂರ್ತಿ, ಐ ಎಸ್ ಆಫೀಸರ್ ರಿಟೈರ್ಡ್ ಅವರು, ಅವರು ಚೇರ್ಮನ್ ಆಗಿದ್ದರು. ಓಕೆ, ಇನ್ನು ಫೋರ್ತ್ ಸ್ಟೇಟ್ ಫೈನಾನ್ಸ್ ಕಮಿಷನ್ 2015-2020 ಅದು ಅದರ ಅವಧಿ ಇದೆ. ಅದರ ಚೇರ್ಮನ್ ಬಂದುಬಿಟ್ಟು ಶ್ರೀ ಸಿ ಜಿ ಚಿನ್ನಸ್ವಾಮಿ ಈಸ್ ಎ ಚೇರ್ಮನ್ ಅದರದ್ದು, ಇರೋದು ಫೋರ್ ಸ್ಟೇಟ್ ಫೈನಾನ್ಸ್ ಕಮಿಷನ್ದು. ಸೊ ಇಷ್ಟು ನೆನ್ಪಿಟ್ರೆ ಸಾಕು ನೀವು ಫಸ್ಟ್ ಅವರು. ಇನ್ನು ಅದರ್ ಕಮಿಟೀಸ್ ನೋಡಿ, ಇಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಮಿಲ್ಲರ್ ಕಮಿಟಿ, ಇದಕ್ಕೆ ಸಂಬಂಧಪಟ್ಟಿದ್ದು ರಿಸರ್ವೇಷನ್ ಫಾರ್ ನಾನ್ ಬ್ರಾಹ್ಮಣಾಸ್, 1918 ಇದು ಬಂದಿತ್ತು. ಇದರ ರಿಸರ್ವೇಷನ್ ಬ್ರಾಹ್ಮಣ ಅಂದರೆ ಇದು ರಿಸರ್ವೇಷನ್ ಬೇಸ್ಡ್ ಆನ್ ಕ್ಯಾಸ್ಟ್ ಕೊಡ್ತಾರೆ ಅಂತೇಳಿ ವಿಶ್ವೇಶ್ವರ ದಿವಾನರಾಗಿದ್ದು 1918-1920 ದಿವಾನ್ ಯಾರಿದ್ದರು, ಸರ್ ಎಂ ವಿಶ್ವೇಶ್ವರ ಇದ್ದರು. 18 ಮಿಲ್ಲರ್ ಕಮಿಟಿ ರೆಕಮೆಂಡೇಷನ್ ಅಕ್ಸೆಪ್ಟ್ ಮಾಡಿದಾಗ ಅವರು ರಿಸೈನ್ ಮಾಡಿದರು ದಿವಾನ್ಶಿಪ್ಗೆ, ಯಾಕಂದರೆ ಅವರು ಈ ವಾಸ್ ಅಗೇನ್ಸ್ಟ್ ಅ ರಿಸರ್ವೇಷನ್ ಬೇಸ್ಡ್ ಆನ್ ದ ಕ್ಯಾಸ್ಟ್. ಗೋಕಾಕ್ ಕಮಿಟಿ ಗೊತ್ತು, ಪಾಪ್ಯುಲರು ಲ್ಯಾಂಗ್ವೇಜ್ ಇಶ್ಯೂ ಸಲುವಾಗಿ. ಸದಾಶಿವ ಕಮಿಟಿ ಇಂಟರ್ನಲ್ ರಿಸರ್ವೇಷನ್ ಅಮಾಂಗ್ ಎಸ್ ಸಿಸ್, ಒಳ ಮೀಸಲಾತಿ ಅಂತಾರಲ್ಲ ಅದ್ರ ಬಗ್ಗೆ, ಅದು ಸದಾಶಿವ ಕಮಿಟಿ. ಅದ್ರ ಬಗ್ಗೆ ಒಂದು ಸಪ್ರೇಟ್ ಲೆಸನ್ ಮಾಡಿದ್ದೀನಿ, ಅದನ್ನ ನೋಡಲಿ ಖಂಡಿತ ನೋಡಿ, ಯಾಕಂದರೆ ಅದು ನ್ಯೂಸಲ್ಲಿದೆ, ಎಸ್ ಎ ಬಂದರೂ ಬರ್ಬೋದು. ಮಹಾಜನ ಕಮಿಟಿ ಗೊತ್ತು ನಿಮಗೆ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಡಿಸ್ಪ್ಯೂಟ್ಸ್ ಒಳಗೆ ಮಾಡಿದ್ದೆ. ಇನ್ನು ನಾಗನಗೌಡ ಕಮಿಟಿ, ಚಿನ್ನಪ್ಪ ರೆಡ್ಡಿ ಕಮಿಟಿ, ಹೌನೂರ್ ಕಮಿಟಿ, ವೆಂಕಟಸ್ವಾಮಿ ಕಮಿಟಿ, ಇವು ನಾಲ್ಕು ಕಮಿಟಿ ಬಂದುಬಿಟ್ಟು ರಿಸರ್ವೇಷನ್ ಬೇಸ್ಡು. ಅಂದರೆ ರಿಸರ್ವೇಷನ್ ಅಂಡರ್ ಆರ್ಟಿಕಲ್ 15-16 ಕರೆಕ್ಟಾಗಿ ಕೊಟ್ಟಿದ್ದಾರೆ, ಇಲ್ಲ ಕೊಡದೇ ಇದ್ದರೆ ಅದ್ರ ಏನೇನು ಸ್ಟೆಪ್ಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಇವು ನಾಲ್ಕು ಸಮಿತಿಗಳು ಮಾಡಿದರು. ಎಷ್ಟು, ನಾಗನಗೌಡ, ಚಿನ್ನಪ್ಪ ರೆಡ್ಡಿ, ಹೌನೂರು, ವೆಂಕಟಸ್ವಾಮಿ, ಇವು ನಾಲ್ಕು ಸಮಿತಿ ಕೆ ಎಸ್ ಮೇನ್ ಸಿಲೆಬಸ್ಗೆ ಇದ್ದಾವೆ, ಇವುಗಳ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು, ಇನ್ನೊಂದು ವಿಡಿಯೋ ಬಿಡ್ತೀನಿ ನಾನು ಈ ಸದ್ಯದಲ್ಲೇ, ಇನ್ನೊಂದು ಸ್ವಲ್ಪ ಇವತ್ತು ಇನ್ನೊಂದು ಗಂಟೆಯಲ್ಲೇ ಇದ್ರ ಬಗ್ಗೆ ಬಿಡ್ತೀನಿ, ಏನು ಇಂಡಿಯಾದ ಇಂಪಾರ್ಟೆಂಟ್ ಸಮಿತಿ ಕಮಿಟಿ ಬಗ್ಗೆ ಬಿಡ್ತೀನಿ, ಇನ್ನೊಂದು ಕರ್ನಾಟಕ ಬಗ್ಗೆನೇ ಇನ್ನೊಂದು ಕಮಿಟಿ ವಿಡಿಯೋ ಬಿಡ್ತೀನಿ ಮುಂದೆ. ಓಕೆ, ಸೊ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗಳು ನಿಮ್ಮ ಸ್ನೇಹಿತರ ಜೊತೆ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ, ಜಾಸ್ತಿ ಶೇರ್ ಮಾಡಿದರೆ ಎಲ್ಲ ಜನರಿಗೆ ಹೆಲ್ಪ್ ಆಗುತ್ತೆ. ಸೊ ಖಂಡಿತ ಶೇರ್ ಮಾಡಿ. ಮತ್ತು ಇನ್ನು ಸೀರಿಯಸ್ ಕೆ ಎಸ್ ಆಸ್ಪಿರೆಂಟ್ಸ್ ಇನ್ ಕೇಸ್ ಇದ್ದರೆ, ಯಾರಾದರೂ ಕೆ ಎಸ್ ಎ ಮಾಡ್ತೀನಿ ಅಂದರೆ, ಅವರು ನನಗೆ ವಾಟ್ಸಪ್ನಲ್ಲಿ 7019327653 ಈ ನಂಬರ್ಗೆ ನಿಮ್ಮ ಹೆಸರು ಹೇಳಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಕ್ರ್ಯಾಕ್ ಕೆ ಎಸ್ ವಾಟ್ಸಪ್ ಗ್ರೂಪ್ ಅಂತ ಒಂದು ವರ್ಷ ಗ್ರೂಪ್ ಇದೆ, ಆ ಗ್ರೂಪ್ಗೆ ನಿಮಗೆ ಆ್ಯಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.